ಶಲೋಮ್. ಈ ದಿನದ ಧ್ಯಾನಕ್ಕಾಗಿ ತಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಸ್ವಾಗತ. ಶುಭ ಮುಂಜಾನೆ. ಕರ್ತನ ದಿನದ ಆಶೀರ್ವಾದಗಳೊಂದಿಗೆ ಮಾತೃಶ್ರೀ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಅ ಹ್ಯಾಪಿ ಮದರ್ಸ್ ಡೇ ಟು ಆಲ್ ದ ಮದರ್ಸ್ ಇನ್ ಆ್ಯಂಡ್ ಅರೌಂಡ್ ದಿ ಗ್ಲೋಬ್. ಈ ದಿನ ಒಂದು ಶ್ರೇಷ್ಠವಾದ ದಿನ, ತಾಯಂದಿರಿಗೆಂದೇ ಮೀಸಲಾಗಿಟ್ಟ ದಿನ. ಹಾಗಂತ ತಾಯಂದಿರಿಗಾಗಿ ಒಂದಿನ ಇಟ್ಬಿಟ್ಟು ವರ್ಷ ಇಡೀ ತಾಯಂದಿರನ್ನು ಮರ್ತೋಗೋಕ್ಕೂ ಆಗಲ್ಲ. ಎವ್ರಿ ಡೇ ಈಸ್ ಮದರ್ಸ್ ಡೇ. ಯಾಕಂದರೆ ಆ ಸ್ಥಾನ ಶ್ರೇಷ್ಠವಾದ ಸ್ಥಾನ, ತಾಯಿಯ ಸ್ಥಾನ ಬಹಳ ಶ್ರೇಷ್ಠವಾದದ್ದು. ತಂದೆಯಂದಿರ, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಯು, ತಾಯಿ ಆಕೆ ಬೈ ಮೆರಿಟ್ ಬೈ ಡಿಫಾಲ್ಟ್ ಒಂದು ಉತ್ತಮ ಪೊಸಿಷನ್. ನಿಮಗಿಂತ ಅವಳ ಮೇಲೂ ಅವಳಿಗಿಂತ ನೀವು ಕೆಳಗೆ ಆ ಥರ ಏನೂ ಅಲ್ಲ. ಆದರೆ ತಾಯಿಯ ಪಾತ್ರ ಒಂದು ಮಗುವಿನ ಜೀವನದಲ್ಲಿ, ಮಕ್ಕಳ ಜೀವನದಲ್ಲಿ ತಾಯಿಯ ವೈಶಿಷ್ಟ್ಯತೆ ಆಗಿದೆ. ಗಾಡ್ ಕುಡ್ ನಾಟ್ ಬಿ ಎವ್ರಿವೇರ್, ಸೋ ಹಿ ಮೇಡ್ ಮದರ್ಸ್. ದೇವರಿಗೆ ಎಲ್ಲೆಲ್ಲೂ ಇರೋಕ್ಕಾಗಲ್ವಂತೆ, ಇಷ್ಟು ದೊಡ್ಡ ಪ್ರಪಂಚ ಸೃಷ್ಟಿ ಮಾಡಿಬಿಟ್ಟು ಎಲ್ಲ ಕಡೆ ದೇವ್ರು ಇರೋಕ್ಕಾಗುತ್ತೆ? ಆಗಲ್ಲ. ಸೊ ತಾಯಂದ್ರನ್ನ ಇಟ್ಟನಂತೆ ಅವನ ರೆಪ್ರೆಸೆಂಟೇಟಿವ್ಸ್ ಆಗಿ. ಸೊ ತಾಯಿದ್ರಿಗೆ ದೇವ್ರಸ್ಥಾನ, ತಂದೆಯಂದ್ರಿಗೂ ದೇವ್ರಸ್ಥಾನ ಇದೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಗುರುಗಳಿಗೂ ದೇವಸ್ಥಾನ ಇದೆ, ದೈವಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಮೂರು ಶ್ರೇಷ್ಠ ಸ್ಥಾನಗಳಿದೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಒಂದು ಮಗುವಿನ ಜೀವನದಲ್ಲಿ: ಮಾತ, ಪಿತ ಹಾಗೂ ಆಚಾರ್ಯ. ಸೊ ಜೀವನದ ಪಾಠ ಕಲಿಸೋರು ಪೋಷಕರಾದರೆ ಇತರ ಪಾಠಗಳನ್ನು ಕಲಿಸಿ ಆ ಮಗುವನ್ನು ಫುಲ್ಲಿ ಎಕ್ವಿಪ್ ಮಾಡಿ ತಯಾರು ಮಾಡೋರು ಶಿಕ್ಷಕರು. ಸೊ ಮಾತೃ ಶ್ರೇಷ್ಠ ಸ್ಥಾನವನ್ನು ಹೊಂದಿದ್ದಾಳೆ ಅಂದರೆ ತಪ್ಪಾಗಲಾರದು. ಬಿಕಾಸ್ ಶೀ ಈಸ್ ನೋನ್ ಫಾರ್ ಹರ್ ಸ್ಯಾಕ್ರಿಫೈಸ್, ಶೀ ಈಸ್ ನೋನ್ ಫಾರ್ ಹರ್ ಪೇಷನ್ಸ್, ಶೀ ಈಸ್ ನೋನ್ ಫಾರ್ ಹರ್ ಟಾಲರೆನ್ಸ್, ತಾಳ್ಮೆ, ತ್ಯಾಗ, ಸಹನೆ. ಆ್ಯಂಡ್ ಶೀ ಈಸ್ ಎನ್ ಎಪಿಟೋಮಿ ಆಫ್ ಪೇಷನ್ಸ್ ಆಫ್ ಪೇಷನ್ಸ್ ಆ್ಯಂಡ್ ಸ್ಯಾಕ್ರಿಫೈಸ್. ಯಾವ ತಾಯಿಯೇ ಆಗಲಿ ತ್ಯಾಗಮೂರ್ತಿ, ತ್ಯಾಗಮಯಿ, ತನಗಿಲ್ಲದೆ ಇದ್ರೂ ಚಿಂತೆ ಇಲ್ಲ, ಮಕ್ಕಳಿಗಿರಬೇಕು ಅಂತ ಯೋಚಿಸ್ತಾಳೆ. ಬಟ್ ಫಾದರ್ಸ್ ಡೇನೂ ಇದೆ, ಜ್ಞಾಪಕ ಇರಲಿ. ಫಾದರ್ಸ್ದು ರೋಲ್ ಆಲ್ಸೋ ಈಸ್ ವೆರಿ ಇದು. ಪಾಪ ಎಲೆಮರೆ ಕಾಯಾಗಿ ಅವರು ಅವ್ರ ಕರ್ತವ್ಯಗಳನ್ನು ಮಾಡ್ತಾ ಇರ್ತಾರೆ. ಈಸ್ ದ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ. ಅಟ್ ದ ಸೇಮ್ ಟೈಮ್ ಮದರ್ ಈಸ್ ಅ ಸ್ಟ್ರಾಂಗ್ ಸ್ಟ್ರಾಂಗ್ ಲೇಡಿ ಹೂ ಶೋಲ್ಡರ್ಸ್ ಆಲ್ ದ ರೆಸ್ಪಾನ್ಸಿಬಿಲಿಟಿ. ಹೋಮ್ ಮ್ಯಾನೇಜರ್ ಅಂತ ಕರೀತಾರೆ. ಹೌದು, ಒಬ್ಬ ಸ್ತ್ರೀ ಒಂದು ಮಗುವಾಗಿ, ಒಂದು ಹೆಣ್ಣು ಮಗು ಹುಟ್ಟಿದಾಗ ಅದು ಬೆಳೆದು ಯವನಸ್ಥೆಯಾಗಿ ನಂತರ ವೈವಾಹಿಕ ಜೀವನಕ್ಕೆ ಒಳಪಟ್ಟು ವಿವಾಹವಾಗಿ ನಂತರ ತಾಯ್ತನದ ಸೌಭಾಗ್ಯವನ್ನು ಆಕೆ ಅನುಭವಿಸ್ತಾಳೆ. ನಂತರ ಆ ತಾಯಿಯಾದ ನಂತರ ಆಕೆಯ ಕರ್ತವ್ಯ, ಆಕೆಯ ಪಾತ್ರ, ಈ ಡಿಫ್ರೆಂಟ್ ರೋಲ್ಸ್, ರೋಲ್ ಪ್ಲೇಗಳಿರುತ್ತಲ್ಲ ಅವಳದು, ಅದರಲ್ಲಿ ತಾಯಿತನದ ಆ ಶ್ರೇಷ್ಠ ಸ್ಥಾನವನ್ನು ಅವಳು ತೆಗೆದುಕೊಂಡಾಗ ಒಂದು ಸಹನಾಮೂರ್ತಿಯಾಗಿ, ತ್ಯಾಗಮೂರ್ತಿಯಾಗಿ, ತ್ಯಾಗಮಯಿಯಾಗಿ, ಒಂದು ತಾಳ್ಮೆಯ ಒಂದು ನಿಧಿಯಾಗಿ ಅನೇಕ 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 ವಿಷಯಗಳಲ್ಲಿ ಇದು ಮಾಡೋಕ್ಕಾಗುತ್ತೆ. ಬಟ್ ದೇರ್ ಆರ್ ಎಕ್ಸ್ಟ್ರೀಮ್ಸ್. ಎವ್ರಿಥಿಂಗ್ ಹ್ಯಾಸ್ ಅ ಪ್ಲಸ್ ಆ್ಯಂಡ್ ಅ ಮೈನಸ್, ಜ್ಞಾಪಕ ಇಟ್ಕೊಳ್ಳಿ. ಬಟ್ ಟುಡೇ ವಿತ್ ಗ್ರೇಟ್ ರೆಸ್ಪೆಕ್ಟ್ಸ್ ಟು ಆಲ್ ಮದರ್ಸ್, ತಾಯಿ ಗರ್ಭಧಾರಣೆ ಮಾಡಿ ಗರ್ಭವನ್ನು ವಹಿಸಿ 9 ತಿಂಗಳು ತನ್ನ ಮಗುವನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಮಾಡೋದು ಒಂದು ಶ್ರೇಷ್ಠವಾದ ಒಂದು ವಿಷಯ. ಯಾವುದೇ ಏನೇ ಆಗಲಿ ಆ ತಾಯಿಯನ್ನು ಮಾತ್ರ ನೋ ಬಡಿ ಕ್ಯಾನ್ ರೀಪ್ಲೇಸ್ ಐ ಫೀಲ್. ಎಲ್ಲ ಹಣ ಕೊಟ್ಟರೆ ಎಲ್ಲ ಸಿಗ್ತದೆ. ಅಫ್ಕೋರ್ಸ್ ಮೊನ್ನೆ ಯಾರ ಹತ್ರ ಹೇಳ್ತಿದ್ದೆ, ಹಣ ಕೊಟ್ಟರೆ ಎಲ್ಲ ಸಿಕ್ಕುತ್ತೆ, ತಾಯಿ ಮಾತ್ರ ಸಿಕ್ಕಲ್ಲ ಅಂದರೆ ಎಸ್ ವಿ ಗೆಟ್ ಸರೋಗೇಟ್ ಮದರ್ಸ್ ನೌ ಅಂತಿದ್ರು. ಯಾವ ಸರೋಗೇಟ್
mothers adru they can only help you get a child, but they cannot fulfill the roles and responsibility of a true mother. Nyapka itkoli. Good mothers andre yaru? Good mothers, the mure quality anna nani vattu highlight madakke ishta padtini. Adarallo nanna tai nannanna ಈ ಪ್ರಪಂಚಕ್ಕೆ ತಂದು ನನ್ನನ್ನು ನಿಲ್ಲಿಸಿದ ತಾಯಿ, ಆಕೆಯ ಬಗ್ಗೆ ನನಗೆ ಹೆಮ್ಮೆ ಗೌರವ ಎಲ್ಲ ಇರೋದ್ರಿಂದ ಈ ದಿನ ಆಕೆಯನ್ನು ನಾನು ಸ್ಮರಿಸಿ ಆಕೆಗೆ ನಮನಗಳನ್ನು. ಇಲ್ಲ ನಮ್ಮ ಜೊತೆ ಆಕೆ, ಶಿ ಈಸ್ ಇನ್ ಹೆವೆನ್, ಶಿ ಈಸ್ ಸೇಫ್ ಇನ್ ದ ಆರ್ಮ್ಸ್ ಆಫ್ ಜೀಸಸ್. ಆದರೂ ವಿ ಮಿಸ್ ಹರ್. And all my gratitude to her. And if I am something today, it's because of her. Nana tande, nana tai, our noble upbringing has made me what I am today. So with due respects to my parents who are in heaven, I commence this day's devotion. Good mothers will be the real deal. ಒಳ್ಳೆಯ ತಾಯಂದಿರು ರಿಯಲ್ ಡೀಲ್, ರಿಯಲ್ ಆಗಿರ್ತಾರಂತೆ. ರೀಲ್ ಬೇರೆ, ರಿಯಲ್ ಬೇರೆ. ಮೈ ಮದರ್ ಶ್ರೀಮತಿ ಸ್ಟೆಲ್ಲಾ ಕೃಪಾನಿಧಿ, ಸ್ಟೆಲ್ಲಾ ವಿಕ್ಟರ್ ಅಂತಲೂ ಶಿ ವಾಸ್ ನೋನ್ ಆಸ್, ಬಿಕಾಸ್ ನನ್ನ ತಂದೆ ವಿಕ್ಟರ್ ರಾಮನ್. ಸ್ಟೆಲ್ಲಾ ಕೃಪಾನಿಧಿಯಾಗಿ ಆಕೆ ಒಂದು ಪಾಪ್ಯುಲಾರಿಟಿ, ಒಂದು ರೆಪ್ಯುಟೇಷನ್ನು, ಒಂದು ಸೇವೆಯಲ್ಲಿ ಒಂದು ಉತ್ತಮ ಕೈಯನ್ನು ಹೊಂದಿದ್ದವರು. ಸಭಾ ಚಟುವಟಿಕೆಗಳಲ್ಲಿ ಸಹಾಯಕ ಹಸ್ತ ನೀಡುವುದರಲ್ಲಿ ಬಹಳ ಮುಂದಿದ್ದ ಒಂದು ಸ್ತ್ರೀ. ಒಂದು ಉತ್ತಮ ಶಿಕ್ಷಕಿಯಾಗಿ, ಉತ್ತಮ ಪೋಷಕಿಯಾಗಿ ಆಕೆ ತನ್ನ ಜೀವನವನ್ನು ನಡೆಸಿದ್ದಾಳೆ. ಎಲ್ಲರಿಗೂ ಗೊತ್ತಿರುವಂತೆ ಶಿ ವಾಸ್ ಅ ಟೀಚರ್ and also the ex headmistress of Victoria Girls Mission School. Victoria Mission Shalaya ondu shikshakiyagi she started as a humble teacher, nantara aake ondu headmistress agi retired adavaru. She was a real deal. What she was in public was what she was at home. Publicly yav tara idro, maniyallo ade tara idro. Horagondu mukha, olagondu mukha hottukonda thayana nan node illa. If there is any faster way to turn a child off to the things of the Lord, yenadru maguvanna devarinda doora maduvanta fast way gal enadru idre, it is to live a hypocritical lifestyle. Yaradru makkalanna devarinda doora maadbeku athwa devardu bhaya bhakti ilde belasuvantha adenadru maadbeku quick aagi maadbeku andre they have to be hypocrites. Hypocritical lifestyle iruva striyaru they can never be good mothers. ಮಕ್ಕಳು ಅಂಥ ಸ್ತ್ರೀಯರಿಗಿರುವ ಮಕ್ಕಳು ದೇವರಿಂದ ದೂರ ಇರ್ತಾರೆ. ಬಿಕಾಸ್ ಅವರು ಎರಡು ಮುಖಗಳನ್ನು ನೋಡ್ತಾ ಇರ್ತಾರೆ. ತನ್ನ ತಾಯಿಯ ಡ್ಯುವೆಲ್ ಪ್ಲೇ, ಡಬಲ್ ಆ್ಯಕ್ಟಿಂಗ್ ನೋಡ್ತಾ ಇರ್ತಾರೆ. ಹೊರಗಿನ ತೋರಿಕೆ ಒಂದು, ಒಳಗಿನ ತೋರಿಕೆ ಎಂದು. ಹೊರಗೆ ಮಾತಾಡುವ ಮಿಠಾಸ್ ಒಂದು, ಒಳಗಿರುವಂಥ ಕಹಿ ವಿಷ ಇನ್ನೊಂದು. ಈ ಥರ ನೋಡಿ ಬೆಳೆದ ಮಕ್ಕಳು ಎಂದಿಗೂ ಒಂದು ದೇವರ ಭಯಭಕ್ತಿಯಲ್ಲಾಗಲಿ, ದೇವರಿಂದ ಹತ್ತಿರದಲ್ಲಾಗಲಿ ಬೆಳೆಯಲು ಸಾಧ್ಯವಿಲ್ಲ. ಐ ರಿಪೀಟ್, ಇಫ್ ದೇರ್ ಇಸ್ ಎನಿ ಫಾಸ್ಟರ್ ವೇ ಟು ಟರ್ನ್ ಅ ಚೈಲ್ಡ್ ಆಫ್ ಟು ದ ಥಿಂಗ್ಸ್ ಆಫ್ ದ ಲಾರ್ಡ್, ಇಟ್ ಈಸ್ ಟು ಲಿವ್ ಅ ಹಿಪೋಕ್ರಿಟಿಕಲ್ ಲೈಫ್ ಸ್ಟೈಲ್. ಮೈ ಮಾಮ್ ವಾಸ್ ನಾಟ್ ಅ ಹಿಪೋಕ್ರಿಟ್. ಆಕೆ ಈ ಥರ ಹೊರಗೊಂದು ಒಳಗೊಂದು, ಅಲ್ಲೊಂದು ಇಲ್ಲೊಂದು, ನೀನ್ ತಪ್ಪು ನೀನ್ ತಪ್ಪು, ಅವನ್ ತಪ್ಪು ಅವನ್ ತಪ್ಪು, ಯಾರನ್ನು ಮೂರ್ಖ ಮುಲಾಜು ನೋಡ್ತಿರ್ಲಿಲ್ಲ. ತಪ್ಪು ತಪ್ಪು. ಶಿ ಕಾಲ್ಡ್ ಅ ಸ್ಪೇಡ್ ಅ ಸ್ಪೇಡ್.
ಅನೇಕರಿಗೆ ಇಷ್ಟ ಆಗ್ತಿತ್ತು, ಅನೇಕರಿಗೆ ಕಷ್ಟ ಆಗ್ತಿತ್ತು. ಅನೇಕರಿಗೆ ಸ್ಟ್ರೇಟ್ ಫಾರ್ವರ್ಡ್ ಪೀಪಲ್ ಇಷ್ಟ ಆಗೋದಿಲ್ಲ. ಸ್ಟ್ರೇಟ್ ಟ್ರೀಸ್ ಆರ್ ಆಲ್ವೇಸ್ ಕಟ್ ಫಸ್ಟ್. ಕ್ರುಕೆಡ್ ಆಗಿ ಬೆಳ್ಕೊಂಡಿದ್ರೆ ಮರ ಎಲ್ಲಪ್ಪ ಗರ್ಗಸ ಹಾಕೋಣ, ಇಲ್ಲಿ ಬೆಂಡ್ ಆಗಿದೆ, ಇಲ್ಲಿ ಬೆಂಡ್ ಆಗಿದೆ, ಇಲ್ಲಿ ಬೆಂಡ್ ಆಗಿದೆ. ಕುಯ್ಯಕ್ಕೆ ಕಷ್ಟ ಅಲ್ಲ ಈ ಮರ, ಬೇಡ ನೇಟ್ಟಗಿರಲಿ ಮರಗಳು, ಈಸಿಯಾಗಿ ಕುಯ್ಬೋದು. ಸೊ ಸ್ಟ್ರೇಟ್ ಟ್ರೀಸ್ ಆರ್ ಆಲ್ವೇಸ್ ಕಟ್ ಫಸ್ಟ್. ಇಟ್ ಇಸ್ ಡಿಫಿಕಲ್ಟ್ ಟು ಬಿ ಸ್ಟ್ರೇಟ್, ಬಟ್ ಇಟ್ ಇಸ್ ಅ ನೆಸೆಸಿಟಿ ಟು ಬಿ ಸ್ಟ್ರೇಟ್ ಬಿಕಾಸ್ ಚಿಲ್ಡ್ರನ್ ಫಾಲೋ ಯುವರ್ ಲೈಫ್ ಸ್ಟೈಲ್. ನಾನು ಹೇಳಿದ್ನಲ್ಲ, ದೇವರ ಭಯಭಕ್ತಿಯಿಂದ ಮಕ್ಕಳನ್ನು ತಿರುಗಿಸ್ಬೇಕು ಅಂತಿದ್ರೆ ಮದರ್ಸ್ ಹ್ಯಾವ್ ಟು ಬಿ ಹಿಪೋಕ್ರಿಟ್ಸ್. ಶಿ ನೆವರ್ ಸೆಟ್ ಸಮಥಿಂಗ್ ಆ್ಯಂಡ್ ಶಿ ನೆವರ್ ಲಿವ್ಡ್ ಸಮಥಿಂಗ್. ಶಿ ವಾಸಂಟ್ ಪರ್ಫೆಕ್ಟ್ ಇನ್ ಮೆನಿ ವೇಸ್. ಶಿ ವಾಸ್ ಓವರ್ ಸ್ಟ್ರಿಕ್ಟು, ಎಲ್ಲ ಓವರೇ, ಸ್ಟ್ರಿಕ್ಟ್ನೆಸ್ಸಲ್ಲಿ ಓವರು. ಒಂದು ಡಿಗ್ರಿ ಹೈಯರೇ ಇದ್ರು ಅವರು. ಹೆಲ್ಪ್ಫುಲ್ನೆಸ್ಸಲ್ಲಿ ಓವರು, ಎಂಪತಿಲಿ ಓವರು, ಸಿಂಪತಿಲಿ ಓವರು, ಎಲ್ಲ ಓವರೇ ಆಗಿದ್ರು ಅವರು. ಆದರೆ ಟೆಂಪರ್ಮೆಂಟ್ಸ್, ಪೊಸೆಸಿವ್ನೆಸ್, ವೀಕ್ನೆಸ್ಸಸ್ ಎಲ್ಲಾನು ಇತ್ತು ಅವ್ರಿಗೂ. ಶಿ ವಾಸ್ ನಾಟ್ ಪರ್ಫೆಕ್ಟ್, ಬಟ್ ಶಿ ವಾಕ್ಡ್ ದ ಟಾಕ್. ಏನು ಹೇಳಿದ್ರು ಹಾಗೆ ನಡ್ಕೊಂಡ್ರು, ಏನು ಬೋಧಿಸಿದ್ರು ಹಾಗೆ ನಡ್ಕೊಂಡ್ರು. ಶಿ ಪ್ರಾಕ್ಟಿಸ್ಡ್ ವಾಟ್ ಶಿ ಪ್ರೀಚ್ಡ್ ಆ್ಯಂಡ್ ಶಿ ಕೆಪ್ಟ್ ಟೆಲ್ಲಿಂಗ್, ಕನ್ಫೆಸ್ಸಿಂಗ್ ಹೌ ಶಿ ಹ್ಯಾಸ್ ಟು ಬಿ. ಶಿ ಟಾಟಸ್ ಹೌ ಟು ಲವ್ ಆ್ಯಂಡ್ ಆನರ್ ಗಾಡ್. ಶ್ರೇಷ್ಠವಾದ ಕೊಡುಗೆ ಅವರು ನಮಗೆ ಕೊಟ್ಟಿದ್ದೇನು ಅಂದರೆ, ದೇವರನ್ನು ಹೇಗೆ ಪ್ರೀತಿಸಬೇಕು, ಹೇಗೆ ಗೌರವಿಸಬೇಕು ಅನ್ನೋದನ್ನು ಹೇಳ್ಕೊಟ್ರು ಚಿಕ್ಕದ್ರಿಂದ. ನಾನು ಹೇಳಿದ್ನಲ್ಲ, ಶಿ ವಾಸ್ ಎ ಬಿಟ್ ಓವರ್ ಇನ್ ಎವ್ರಿಥಿಂಗ್. ಕುಟುಂಬ ಪ್ರಾರ್ಥನೆ, ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳು, ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೆ ನಮ್ಮನ್ನು ಯಾವ ರೀತಿ ಅವರು ಬಾಯ್ಪಾಠ ಮಾಡಿಸ್ತಿದ್ರು ಬೈಬಲ್ನ. ಚರ್ಚ್ ಮುಗಿಸ್ಕೊಂಡು ಬಂದ ಮೇಲೂ ವಿ ಹ್ಯಾಡ್ ಟು ಸೇ ಮೆಮರಿ ಸಾಮ್ಸ್. ಮಂಡಿ ಪೊಲೀಸ್ ಸ್ಟೇಷನ್ ಎದುರು ನಮ್ಮನೆ ಇದ್ದಿದ್ದು ರಾಗಿ ಹಾಕ್ಬಿಟ್ಟು ಮೊಣಕಾಲು ಉರಿಸ್ಬಿಟ್ಟಿರೋರು. ನೀವು ಸಾಮ್ ಕಲಿತು ಹೇಳೋರ್ಗು ಆ ರಾಗಿ ಮಂಡಿಯೆಲ್ಲ ಉಜ್ಜುತ್ತಾಯಿತು, ನೋವುತ್ತಾಯಿತು. ಪೊಲೀಸ್ ಗನ್ ಹಿಡ್ಕೊಂಡು ಎದುರು ನಿಂತಿರೋನು, ಯಾಕೆ ಕೀರ್ತನೆ ಬೈಬಲ್ ಹೇಳಲಿಲ್ವಾ, ನಿಮ್ಮ ಬೈಬಲ್ ಹೇಳಿಲ್ವಾ, ಬೇಗ ಹೇಳಿ. ಒಳಗೋಗಿ ಘಮಘಮ ಅಂತ ಮಾಂಸ ಸಾರ್ ವಾಸನೆ ಬರ್ತಿದೆ, ಊಟ ಮಾಡಿ ಮಕ್ಕಳು ಅಂತ ನನ್ನ ನನ್ನ ತಮ್ಮನ ಪ್ರದೀಪ್ನ. ತುಂಬ ವಿಕ್ಟಿಮ್ಸ್, ತುಂಬ ಏಟುಗಳು ಬಿದ್ದಿದ್ದು ನಮಗೇನೆ. ಓವರ್ ಸ್ಟ್ರಿಕ್ಟ್ನೆಸ್ ಎಲ್ಲ ಮಾಡಿದ್ದು ನಮ್ಮಿಬ್ರು ಮೇಲೇ. ಅವರಿಬ್ರು ಮೇಲೆ ಸ್ವಲ್ಪ ಕಡಿಮೆ ಆಯಿತು, ಯಾಕಂದ್ರೆ ಅವರಿಬ್ರು ಏಟಕ್ಕೆ ಸಿಗ್ತಾ ಇರಲಿಲ್ಲ. ಸೊ ಶಿ ಟಾಟ್ ಆಲ್ ಹರ್ ಫೋರ್ ಚಿಲ್ಡ್ರನ್ ಟು ಲವ್ ಗಾಡ್ ಆ್ಯಂಡ್ ಟು ಆನರ್ ಗಾಡ್. ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಪ್ರೀತಿಯಿಂದ, ಪೂರ್ಣ ಭಕ್ತಿಯಿಂದ ಪ್ರೀತಿಸಬೇಕು. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಆ್ಯಂಡ್ ಶಿ ಲಿವ್ಡ್ ವಾಟ್ ಶಿ ಪ್ರೀಚ್ಡ್. ದೇವರನ್ನು ಪ್ರೀತಿಸ್ತಿದ್ರು, ನೆರೆಹೊರೆಯವ್ರನ್ನು ಪ್ರೀತಿಸ್ತಿದ್ರು. ಅದೇ ನಾ ಹೇಳಿದ್ನಲ್ಲ, ಓವರು ಮಾಡ್ತಿದ್ರು. ಎಲ್ಲೋ ರೋಡಲ್ಲಿ ಯಾವುದೋ ಮಗು ಸಿಕ್ಕಿದ್ರೆ, ಎಲ್ಲೋ ಹತ್ಕೊಂಡು ಹೋಗ್ತಾ ಇದ್ರೆ ಆ ಮಗುನ ಹಿಡ್ಕೊಂಬಂದು ನಮ್ಮನೇಲಿ ಸ್ನಾನ ಮಾಡಿಸಿ, ನನ್ನ ತಮ್ಮಂದ್ರ ಬಟ್ಟೆ ಕೊಟ್ಟು ಆ ಹುಡುಗನ ನಮ್ಮನೇಲಿಟ್ಟು, ನನ್ನ ತಮ್ಮಂದ್ರ ಆಡ್ತಿದ್ದಿದ್ದ ಕುದುರೆ, ನಾವುಗಳು ಆಡ್ತಿದ್ದಿದ್ದ ಆಟ ಸಾಮಾನೆಲ್ಲ ತೆಗ್ದು ಅವ್ರಿಗೆ ಕೊಟ್ಟು ಪೊಲೀಸ್ ಸ್ಟೇಷನಲ್ಲಿ ಇನ್ಫಾರ್ಮ್ ಮಾಡಿ, ನೋಡಿ ನಮಗೊಂದು ಮಗು ಸಿಕ್ಕಿದೆ, 6 ವರ್ಷದ ಹುಡುಗ, ಅವನಿಗೆ ಅಳ್ತಾ ಹೋಗ್ತಾ ಇದ್ದ, ನಾನು ಕರ್ಕೊಂಬಂದು ಅವನ್ನೆಲ್ಲ ಕ್ಲೀನ್ ಮಾಡಿ, ಅವನಿಗೆ ಸ್ನಾನ ಮಾಡಿ, ಅವ್ನಿಗೆ ಊಟ ಕೊಟ್ಕೊಂಡು ನಮ್ಮನೇಲಿ ಇಟ್ಕೊಂಡಿದ್ದೀನಿ. 2 ದಿನ, 3 ದಿನ, 4 ದಿನ ಪೇರೆಂಟ್ಸ್ ಎಲ್ಲಿ ಹುಡ್ಕೊಂಡು ಬರ್ತಾರೋ, ಎಲ್ಲಿ ಕಂಪ್ಲೇಂಟ್ ಕೊಡ್ತಾರೋ, ಯಾರೇ ಕೇಳ್ಕೊಂಬಂದ್ರು ಮಗು ಬೇಕು ಅಂತ. ನಮ್ಮನೇಲಿ ಒಂದು ಮಗು ಇದೆ, ನೀವು ಬಂದು ಇದೇನಾ ಅಂತ ಐಡೆಂಟಿಫೈ ಮಾಡಿಸಿ ಕರ್ಕೊಂಡು ಹೋಗ್ಬೋದು. ಆ ಮಗು ನಮ್ಮನೇಲಿ ಇರೋಷ್ಟು ಕಾಲ ಎಲ್ಲ ನಾವು ತ್ಯಾಗ ಮಾಡಿಬಿಟ್ಟು ಕೊಟ್ಬಿಡ್ಬೇಕು. ಸೊ ಸರ್ಟನ್ ಥಿಂಗ್ಸ್ ಎಕ್ಸ್ಟ್ರೀಮು ಇತ್ತು, ಬಟ್ ಶಿ ಹ್ಯಾಡ್ ದೀಸ್ ವೇಸ್ ಆಫ್ ಲವಿಂಗ್ ಪೀಪಲ್. ಗಾಡ್ ಫಸ್ಟ್, ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ಆ ಮಹಾಮಾತೆ. ಪ್ರಯೋರಿಟೈಸ್ ಗಾಡ್ ಇನ್ ಯುವರ್ ಲೈಫ್, ರೆಸ್ಟ್ ಆಲ್ ವಿಲ್ ಫಾಲ್ ಇನ್ ಇಟ್ಸ್ ಪ್ಲೇಸ್ ಅಂತ ಹೇಳ್ಕೊಟ್ಟಿದೆ ನನ್ನ ತಾಯಿ. ಎರಡನೇದು, ಶಿ ವಾಸ್ ಸ್ಟ್ರೇಟ್. ಶಿ ತಪ್ಪು ಮಾಡಿದಾಗ ತಪ್ಪು ಅಂತ ತಾವು ಒಪ್ಪಿಕೊಂಡು ನಮ್ಮ ತಪ್ಪುಗಳನ್ನು ಖಂಡಿಸ್ಕೊಂಡೇ ಇರೋರು. ಸ್ಟ್ರೇಟ್ ಅಂತ ಹೇಳಿದೆ ನಾನು. ಶಿ ವಾಸ್ ನಾಟ್ ಕ್ರುಕೆಡ್. ಥಾಟ್ಸಲ್ಲೂ ಪರ್ವರ್ಸ್ ಇರಲಿಲ್ಲ, ವೇಸಲ್ಲೂ ಪರ್ವರ್ಸ್ ಇರಲಿಲ್ಲ.
she had her limitations agle helide but everybody fails at motherhood ella tayandrigu avaravarde adanta limitations irutte everybody fails at motherhood on a daily basis dinaglu kelavu no mother is perfect nyapka itkoli avaravarde adanta strengths irutte avaravarde adanta weaknesses irutte she too had her moments of failure but she never gave up she was a warrior ade nanagu bandirudu my brother once said my sister is a fighter jeevanadalli horadi geddavu geltalavu she is a warrior yes that spirit of not giving up come what may I got it I inherited it from my mother she never gave up a highly determined lady and a highly dedicated lady proverbs 24:16 gnanoktigalu 24:16 heltade for a just man falleth 7 times and riseth up again gnanokti heltade neetivantanu 7 sari biddaru matte edaltane ಅವರ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬೇಕಾದಷ್ಟು ಬಂತು ಶಿ ಹ್ಯಾಡ್ ಟು ಕಾಂಪ್ರಮೈಸ್ ಆನ್ ಸೋ ಮೆನಿ ಥಿಂಗ್ಸ್ ಶಿ ಹ್ಯಾಡ್ ಟು ಅಡ್ಜಸ್ಟ್ ವಿತ್ ಸೋ ಮೆನಿ ಥಿಂಗ್ಸ್ ಲೈಫ್ ವಾಸ್ ನಾಟ್ ಅ ಬೆಡ್ ಆಫ್ ರೋಸಸ್ ಈವನ್ ಫಾರ್ ಹರ್ ಬಟ್ ನಿಭಾಯಿಸಿದ್ರು ಆ್ಯಂಡ್ ಅವರಿಗೆ ಉತ್ತಮವಾದ ಒಂದು ಪಾರ್ಟ್ನರ್ ಸಿಕ್ಕಿದ್ರು ನನ್ನ ತಂದೆ ಯಾವತ್ತೂ ಈಡು ಜೋಡು ನೋಡಿ ಮಾಡ್ತಾನೆ ದೇವರು ನಮ್ಮ ಟೆಂಪರ್ಮೆಂಟ್ಸ್ಗೆ ಮ್ಯಾಚ್ ಆಗುವಂಥ ಒಂದು ಪಾರ್ಟ್ನರ್ನ ಕೊಡ್ತಾನೆ ಮೈ ಫಾದರ್ ವಾಸ್ ಮೋರ್ ಆಫ್ ಅ ಮ್ಯಾನ್ ವಿತ್ ಪೇಷನ್ಸ್ ಅಫ್ಕೋರ್ಸ್ ಹಿ ಯೂಸ್ ಟು ಲೂಸ್ ಹಿಸ್ ಟೆಂಪರ್ ಅಫ್ಕೋರ್ಸ್ ಹಿ ಹ್ಯಾಡ್ ಹಿಸ್ ಓನ್ ವೀಕ್ನೆಸ್ಸಸ್ ಎಲ್ಲ ಇತ್ತು ಆದ್ರೂ ಹಿ ಸ್ಟುಡ್ ಬೈ ಹರ್ ಆಸ್ ಅ ಪಿಲ್ಲರ್ ಆಫ್ ಸಪೋರ್ಟ್ ಅವರ ಎಲ್ಲ ಸೇವೆಗೆ ಅವರ ಎಲ್ಲ ವಿಷಯಗಳಿಗೆ ಎಲ್ಲ ಸಹಾಯ ಅವರು ಪ್ರಪಂಚಕ್ಕೆ ಮಾಡಬೇಕು ಅಂತಿದ್ದ ಸಹಾಯ ಸೇವೆ ಎಲ್ಲದಕ್ಕೂ ಒಂದು ಎಲೆಮರೆ ಕಾಯಿಯಾಗಿ ಅವರ ಜೊತೆ ನಿಂತ್ಕೊಂಡ್ರು ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದರ್ ಇಸ್ ಅ ಮ್ಯಾನ್ ದಟ್ ವಾಸ್ ಮೈ ಫಾದರ್ ದೇರ್ ವಾಸ್ ಅ ಮ್ಯಾನ್ ತಪ್ಪಾಗಲಾರದು ಶಿ ಹ್ಯಾಡ್ ಹರ್ ಓನ್ ಸೆಟ್ಸ್ ಆಫ್ ವೀಕ್ನೆಸ್ಸಸ್ ಅಂತ ಹೇಳಿದೆ ಟೆಂಪರ್ ಸಡನ್ ರೈಸ್ ಆಗ್ಬಿಡೋರು ಬಟ್ ನೆವರ್ ನರ್ಸ್ಡ್ ಗ್ರಡ್ಜಸ್ ಕೋಪ ಬರುತ್ತೆ ಕೋಪ ತಕ್ಷಣ ಹೋಗುತ್ತೆ ಶಿಕ್ಷಿಸುವ ಕೈಯೇ ರಕ್ಷಿಸುವ ಕೈಗಳು ಅವರದು ಗಾಯ ಮಾಡುವ ಕೈಯೇ ಗಾಯ ಕಟ್ಟುವ ಕೈಗಳಾಗಿತ್ತು ಶಿ ಡೆಸ್ಪರೇಟ್ಲಿ ವಾಂಟೆಡ್ ಅಸ್ ಟು ಲವ್ ಆ್ಯಂಡ್ ಒಬೇ ಗಾಡ್ ಅವರದ್ದು ಅಲ್ಟಿಮೇಟ್ ಏಮ್ ಬಾಟಮ್ ಲೈನ್ ಆಫ್ ಅವರ್ ಅಪ್ಬ್ರಿಂಗಿಂಗ್ ದೇವರನ್ನ ಪ್ರೀತಿಸಿ ದೇವರಿಗೆ ವಿಧೇಯರಾಗಿರಿ ಅಷ್ಟೇ ಟು ಲವ್ ಆ್ಯಂಡ್ ಒಬೇ ಗಾಡ್ ಆ್ಯಂಡ್ she wanted us to serve god in our lives upyogiskobeku devaru nammanna seveyalli annadu bahala hebbayike ivattu nanu alpavagi avrashtu aa level ge nange hogak sadhyane illa fraction of what she is nim thai tarane anta anekaru comments kalustare compliments kalustare stem stellam avaru nange nyapaka bantu anta monnenu yaro audio clipping alli kalisidru nange ಸ್ಟೆಲ್ಲಮ್ಮ ಮೇಡಮ್ನ ತುಂಬ ಜ್ಞಾಪಕ ಬಂತು ಮೇಡಮ್ ನೀವು ತುಂಬ ಉತ್ತಮವಾದದನ್ನ ಆರಿಸ್ಕೊಂಡಿದ್ದೀರಾ ಎಷ್ಟು ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸೇವೆಯನ್ನು ಮುಂದುವರಿಸ್ತಾ ಇದ್ದೀರಾ ನಿಮ್ಮ ಮಮ್ಮಿ ಇದ್ದಿದ್ರೆ ಎಷ್ಟು ಸಂತೋಷ ಪಡೋರು ಅಂತ ಸಂಧ್ಯಾ ಕಿರಣ್ ಅವರು ಆಡಿಯೋ ಮೆಸೇಜ್ ಮಾಡಿ ಕಳಿಸಿದ್ರು ಇಷ್ಟು ಉದ್ದ ಮೇಡಮ್ ನನ್ನ ಆತ್ಮಕ್ಕೆ ಎಷ್ಟು ಸಮಾಧಾನ ಆಗ್ತದೆ ವಾಕ್ಯಗಳು ಕೇಳಿಸ್ಕೊಂಡು ಓವರ್ ಆ್ಯಂಡ್ ಓವರ್ ಸ್ಕ್ರಾಲ್ ಮಾಡಿ ಕೇಳಿಸ್ಕೊತಾ ಇರ್ತೀನಿ ಅನೇಕ ಸಾರಿ ನನಗೆ ನಾನು ಯಾವ ವಿಷಯದಲ್ಲಿ ಥಿಂಕ್ ಮಾಡಿಕೊಂಡು ದುಃಖದಲ್ಲಿರ್ತೀನೋ ಆ ವಿಷಯದಲ್ಲಿ ಮಾತಾಡಿರ್ತೀರಾ ತುಂಬ ಮನಸ್ಸಿಗೆ ಹಿತ ಆಗ್ತದೆ ಸ್ಟೆಲ್ಲಮ್ ಅವರು ಅವರಲ್ಲಿ ಲಿಮಿಟೇಷನ್ಸ್ ಇದ್ರೂ ಅವರ ಸ್ಪಿಯರಲ್ಲಿ ಅವರು ತುಂಬ ಸೇವೆ ಮಾಡಿಬೋದ್ರು ಈಗ ಅವರಿಗಿಂತ ನೀವು ಒಂದು ಕೈ ಮುಂದೆ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದೀರಾ ಮೇಡಮ್ ದೇವ್ರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಅಂತ ಶಿ ರಿಯಲಿ ಸ್ಪೋಕ್ ಹರ್ ಹಾರ್ಟ್ ಔಟ್ ಕೃತಜ್ಞತೆಗಳು ಶಿ ಟಾಟ್ ಇಸ್ ದ ಫಿಯರ್ ಆಫ್ ದ ಲಾರ್ಡ್ ದೇವರ ಭಯ ಜ್ಞಾನಕ್ಕೆ ಮೂಲ ಅಂತಿದ್ರು
ನಾಲ್ಕು ಮಕ್ಕಳು ಜ್ಞಾನವಂತರೆ. ಆ ದೇವರ ಭಯಭಕ್ತಿಯಲ್ಲಿ ನಮ್ಮನ್ನು ಬೆಳೆಸಿದ್ರು, ಅದು ಜ್ಞಾನ ಕೊಡುತ್ತೆ ಅನ್ನೋದಕ್ಕೆ ಸಾಕ್ಷಿ ನಾವು. ಗಾಡ್ ಡಸ್ ನಾಟ್ ಬ್ಲೆಸ್ ಪರ್ಫೆಕ್ಟ್ ಪ್ಯಾರೆಂಟಿಂಗ್, ಹಿ ಬ್ಲೆಸ್ಸಸ್ ಹಂಬಲ್ ಪ್ಯಾರೆಂಟಿಂಗ್. ಪರ್ಫೆಕ್ಟ್ ಆಗಿರಬೇಕು. ಒಂದು ಪಿನ್ ಆಚೆ ಇರ್ಕೊಡ್ದು, ಒಂದು ಕಸ ಇರ್ಕೊಡ್ದು ಮನೆಯಲ್ಲಿ, ಒಂದು ಒಳೆ ಇರ್ಕೊಡ್ದು, ಒಂದು ಡಸ್ಟ್ ಇರ್ಕೊಡ್ದು. ಮೂರೊತ್ತು ಮನೆ ಪಳ 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 ಅಂತ ಹೊಳಿತಾ ಇರಬೇಕು, ಪಾತ್ರೆ ಪಳ ಪಳ ಅಂತಿರ್ಬೇಕು, ಸ್ಲ್ಯಾಬ್ ಕ್ಲೀನ್ ಆಗಿರ್ಬೇಕು, ಅಲ್ಲಿ ಕ್ಲೀನಾಗಿ. ಪರ್ಫೆಕ್ಟ್ ಪ್ಯಾರೆಂಟಿಂಗ್ ಅಲ್ಲ. ಬಟ್ಟೆ ಹಿಂಗಿರ್ಬೇಕು, ನೀವು ಹಿಂಗೆ ಕುತ್ಕೋಬೇಕು, ನೀವು ಹಿಂಗೆ ನಿಂತ್ಕೋಬೇಕು, ಮಗು ಉಸಿರು ತೆಗಿಯಂಗಿಲ್ಲ, ಮಕ್ಕಳು ಮಾತು. ದಟ್ ಇಸ್ ನಾಟ್ ವಾಟ್ ಇಸ್ ನೀಡೆಡ್. ಚಿಲ್ಡ್ರನ್ ಶುಡ್ ಬಿ ಬ್ರಾಟ್ ಅಪ್ ವಿತ್ ಗುಡ್ ವ್ಯಾಲ್ಯೂಸ್, ವರ್ಚ್ಯೂಸ್ ಆ್ಯಂಡ್ ಫಿಯರ್ ಆಫ್ ದ ಲಾರ್ಡ್. ಗಾಡ್ ಡಸ್ ನಾಟ್ ಬ್ಲೆಸ್ ಪರ್ಫೆಕ್ಟ್ ಪ್ಯಾರೆಂಟಿಂಗ್, ಹಿ ಬ್ಲೆಸ್ಸಸ್ ಹಂಬಲ್ ಪ್ಯಾರೆಂಟಿಂಗ್. ಹ್ಯುಮಿಲಿಟಿ ಅನ್ನೋ ವರ್ಚ್ಯೂನ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಮಕ್ಕಳಿಗೆ ಕಲ್ಸಕ್ಕೆ ಆಗೋಲ್ಲ. ಮೂರನೇ ವಿಷಯ ನನ್ನ ತಾಯಿಯಲ್ಲಿ ಕಂಡದ್ದು, ಅಥವಾ ಗುಡ್ ಮದರ್ಸ್, ಎನಿ ಗುಡ್ ಮದರ್ಸ್ ಪ್ರೇ ಅ ಲಾಟ್, ಆ್ಯಂಡ್ ಮೈ ಮದರ್ ಪ್ರೇಡ್ ಅ ಲಾಟ್. ಶೀ ವಾಸ್ ಅ ಪ್ರೇಯರ್ಫುಲ್ ವುಮನ್. ಬರೀ ಪ್ರಾರ್ಥನೆ, ಬರೀ ಪ್ರಾರ್ಥನೆ. ವಿ ಯೂಸ್ ಟು ಸೀ ಹರ್ ಪ್ರೇಯಿಂಗ್ ಅಟ್ ಡಿಫ್ರೆಂಟ್ ಟೈಮ್ಸ್ ಆಫ್ ದ ಡೇ. ಇಂಡಿವಿಜುವಲ್ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಇಂಟರ್ಸೆಸರಿ ಪ್ರೇಯರ್ಸು, ದೇಶಕ್ಕಾಗಿ ಪ್ರಾರ್ಥನೆ, ಅಧಿಕಾರಕ್ಕಾಗಿ ಪ್ರಾರ್ಥನೆ, ಸಭೆಗಾಗಿ ಪ್ರಾರ್ಥನೆ, ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ, ನಾಲ್ಕು ಮಕ್ಕಳನ್ನು ಎಲ್ಲ ಪ್ರಾರ್ಥನೆಯನ್ನು ಒಟ್ಟಿಗೆ ಸೇರಿಸ್ಬಿಡಲ್ಲ ಅಂದರೆ ಇಲ್ಲ, ನಾನು ಸಪ್ರೇಟ್ ಸಪ್ರೇಟ್ ಟೈಮಲ್ಲಿ ಸಪ್ರೇಟ್ ಸಪ್ರೇಟ್ ಇದನ್ನು ಮಾಡ್ತೀನಿ ಅಂತ. ಮಧ್ಯರಾತ್ರಿ 2:30 ಗಂಟೆಗೆ ವಾಸ್ ದ ಟೈಮ್ ಸ್ಲಾಟ್ ಫಾರ್ ಪ್ರೇಯಿಂಗ್ ಫಾರ್ ಹರ್ ಚಿಲ್ಡ್ರನ್. 2:30 ರಾತ್ರಿಲಿ ನನ್ನ ನಾಲ್ಕು ಮಕ್ಕಳನ್ನು, ಅವ್ರ ಕುಟುಂಬನ ದೇವ್ರಿಗೆ ಒಪ್ಪಿಸ್ಕೊಡ್ತೀನಿ, ಅವ್ರ ಬಗ್ಗೆ ಒಂದೊಂದು ಹೇಳ್ತೀನಿ ದೇವ್ರಿಗೆ, ಇಟ್ಟು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೀನಿ ಅನ್ನೋರು. ಆ್ಯಂಡ್ ಟುಡೇ ಆ ನಾಲ್ಕು ಮಕ್ಕಳ ಕುಟುಂಬನೂ ದೇವರು ಅದ್ಭುತ ರೀತಿಯಲ್ಲಿ ಆಶೀರ್ವದಿಸಿದ್ದಾನೆ. ಆ ಮಹಾತಾಯಿಯ ಪ್ರಾರ್ಥನೆ, ಏನು ಕೇಡು ಗಂಡಾಂತರಗಳಾಗಲಿ, ಏನು ಏರ್ಪುರವಾಗಲಿ, ಮಕ್ಕಳ ಮೊಮ್ಮಕ್ಕಳವರೆಗೆ ನೀತಿವಂತನ ವಂಶವು ಆಶೀರ್ವದಿಸಲ್ಪಡುವುದು ಅಂತ ದೇವರ ವಾಕ್ಯ ಹೇಳ್ತದೆ. ಆ ವಾಕ್ಯ ಓದುವಾಗೆಲ್ಲ ನನಗೆ ನನ್ನ ತಾಯಿ ತಂದೆಯನ್ನೇ ಜ್ಞಾಪಕ ಬರ್ತದೆ. ಎಲ್ಲರ ಕುಟುಂಬದಲ್ಲಿ ಏರುಪೇರುಗಳು, ಮೇಲು ಕೀಳುಗಳು, ಅನಾರೋಗ್ಯಗಳು, ಮಾರಣಾಂತಿಕ ರೋಗಗಳು ಎಲ್ಲ ಬಂದ್ರೂ ದೇವ್ರು ಹೇಗೆ ಹೇಗೆ ಕಾಪಾಡ್ದ, ಹೇಗೆ ಕಾಪಾಡ್ತಿದ್ದಾನೆ ಅನ್ನೋದಕ್ಕೆ ನಾವು ನಾಲ್ಕು ಮಕ್ಕಳೇ ಸಾಕ್ಷಿ. ಎಷ್ಟೋ ಸರಿ ಆಕ್ಸಿಡೆಂಟ್ಗಳಲ್ಲಿ, ಭಯಂಕರ ರೋಡ್ ಆಕ್ಸಿಡೆಂಟ್ಸಲ್ಲಿ ಬಸ್ ಅಡಿಲಿ ಹೊರಟೋಗಿದ್ದೀನಿ ಕೈನೆಟಿಕ್ ಹೊಂಡ ತಗೊಂಡು, ಎಷ್ಟೋ ಜನಕ್ಕೆ ಗೊತ್ತಿದೆ. ಜ್ಞಾನ ಹೋಗಿ ಜ್ಞಾನ ಬಂದಿದ್ದೆ, ಅಡಿಗೆ ಹೋಗಿದ್ದೀನಿ, ಟೈರ್ ಅಡಿಗೆ, ಬಸ್ ಅಡಿಗೆ, KSRTC ಬಸ್. ಸುಮ್ಮನೆ ರೋಡಲ್ಲಿ ಹೋಗ್ತಿದ್ದವ್ರು ಒಂದು ಸ್ಕೂಟರ್ ಟಚ್ ಆದರೆ ಸತ್ತೋಗ್ಬಿಡ್ತಾರೆ ರೋಡಲ್ಲಿ ಬಿದ್ದು ತಲೆ ಹೊಡ್ಕೊಂಡು. ಬಸ್ಸು ನನ್ನ ಮೇಲೆ ಹತ್ತಿ ನಾನು ಉಳಿದು ಬಂದಿದ್ದೀನಿ. ಒಂದಲ್ಲ, ಎರಡಲ್ಲ, ಮೂರು ಸರಿ ಮೂರು ರೋಡ್ ಆಕ್ಸಿಡೆಂಟ್ಸ್ ಭಯಂಕರವಾಗಿ. ಗಾಡ್ ಕೆಪ್ಟ್ ಮೀ ಬ್ಯಾಕ್ ಫಾರ್ ಅ ಪರ್ಪಸ್, ಉದ್ದೇಶಪೂರಿತ ಜೀವನ. ಎಷ್ಟೋ ಜನ ನಮ್ಮ ತಾಯಿ ಹೇಳೋರು, ನೋಡಿ ಮೇಡಮ್, ಅವ್ರ ಮನೆ ಹುಡುಗ ಎಷ್ಟು ಒಂದು ಕೆಟ್ಟ ವಿಷಯದಲ್ಲಿ, ಕರಪ್ಷನಲ್ಲಿ ಇದ್ದಾರೆ. ಆ ಕರಪ್ಷನಲ್ಲಿ ಇರೋವ್ರ ಮಕ್ಕಳು ಸುಮ್ಮನೆ ಹೋಗ್ತಾ ಇದ್ದು ಮುಟ್ಟಿದ ತಕ್ಷಣ ಬಿದ್ದು ಸತ್ತೋದ್ರು. ಮೇಡಮ್, ನಿಮ್ಮ ಮಗಳು ನೋಡಿ ಮೇಡಮ್, ಎಂಥೆಂಥ ದುರ್ಘಟನೆಗಳಲ್ಲಿ ದೇವರು ಉಳಿಸಿ ಇಟ್ಟಿದ್ದಾನೆ, ನಿಮ್ಮ ಸೇವೆ ಫಲ ಮೇಡಮ್ ಅಂತ ಹೇಳೋರು. ನನ್ನ ಯೇಸು ಅದ್ಭುತ ಸ್ವರೂಪ. ಆಲ್ ಗ್ಲೋರಿ ಬಿ ಟು ಗಾಡ್. ನಾವು ಬದುಕುಳಿದಿರುವುದು ಆತನ ಕೃಪೆಯೇ ಹೌದು. ಆತನ ಕೃಪಾವರಗಳು ನಿಂತು ಹೋಗವು, ಅವು ದಿನೇ 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 ಹೊಸತಾಗಿ ಹುಟ್ಟಿ ಬರುತ್ತಿರುತ್ತವೆ. ಆತನ ನಮಗೆ ಸ್ತೋತ್ರ. ನಾಲ್ಕು ಚಿಲ್ಡ್ರನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಿದ್ರು. ಶಿ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ಅ ಲಾಡ್ ಡೈಲಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲರೂ ಹೇಳೋಕ್ಕೆ ಮುಂಚೆ ಶಿ ಹ್ಯಾಡ್ ಅ ಗಾಡ್ ಕಾಲಿಂಗ್ ಅಂತ ಒಂದು ಬುಕ್ ಇತ್ತು, ಕ್ವೈಟ್ ಟೈಮ್ ಅಂತ ಕರಿತಿದ್ರು. ಶಿ ಹ್ಯಾಡ್ ಯುರೋಪಿಯನ್ ಸಿಸ್ಟಮ್ಸ್ ಆಫ್ ಡೂಯಿಂಗ್ ಥಿಂಗ್ಸ್. ಅವರಿಗೆ ದೇವರ ಸೇವಕರು ಅಂದರೆ ಬಹಳ ಪ್ರೀತಿ. ಎಲ್ಲಿ ಯಾವಾಗ ಸಭೆಗಳಲ್ಲಿ ದೇವರ ಭಕ್ತಿ ಸಂಜೀವನ ಕೂಟ ಆಗ್ತದೋ ಆ ದೇವ್ರ ಸೇವಕರು ಯಾರು ಬರ್ತಾರೋ ಚರ್ಚ್ಗೆ, ಅವ್ರು ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಶಿ ಮೇಡ್ ಇಟ್ ಅ ಪಾಯಿಂಟ್. ಎಲ್ಲೆಲ್ಲಿ ಭಕ್ತಿ ಸಂಜೀವನ ಕೂಟ, ಯಾರ್ಯಾರು ದೇವಕ ಸೇವಕರು ಏನು ಭಕ್ತಿ ಸಂಜೀವನ ಕೂಟಕ್ಕೆ ಬಂದಿರ್ತಾರೋ, ನಮ್ಮ ಮನೇನೇ ತಂಗುದಾಣ, ಹಾಲ್ಟ್. ಅವರು 3 ಡೇಸ್ ಪ್ರೇಯರ್ ಮೀಟಿಂಗ್ಸ್ಗೆ ಬಂದಿದ್ರೆ, 5 ಡೇಸ್ ಬಂದಿದ್ರೆ ನಮ್ಮ ಮನೇಲಿ ಇರಬೇಕು. ನಮ್ಮ ಮನೇಲಿ ಊಟ,
ಆಮೇಲೆ ಯಾರ್ಯಾರು ಯಾವ್ಯಾವ ಕಡೆಯಿಂದ ಬಂದಿರ್ತಾರೆ ಆ ಥರ ಆಹಾರ ಪದ್ಧತಿ ಅವ್ರದ್ದು ಏನಿದೆ ಅದೇ ಥರ ಟೇಬಲ್ ಯೂಸ್ ಟು ಬಿ ಅರೇಂಜ್ಡ್. ಅವ್ರದ್ದೆಲ್ಲ ಆಗೋರ್ಗೂ ಮಕ್ಕಳು ಗೆಸ್ಟ್ ಫಸ್ಟ್ ಅಂತ ಬೆಳೆಸೋರು, ಅವ್ರದ್ದಾಗೋರ್ದು ನಿಮ್ಗಾಗಂಗಿಲ್ಲ, ನಾನು ಹೇಳಿದ್ನಲ್ಲ ಸ್ವಲ್ಪ ಎಲ್ಲ ಓವರೇ ಅಂತ. ಗೆಸ್ಟ್ ಫಸ್ಟ್, ದೇವ್ರ ಸೇವಕರು ಫಸ್ಟ್, ಅವ್ರ ಪ್ರಾರ್ಥನೆಯೋ ನಮ್ದೆಲ್ಲ ದೊಡ್ಡ ದೊಡ್ಡ ಪ್ರಾರ್ಥನೆಗಳು ಎಲ್ಲ ಆಗಿ ಹಾಡಾಗಿ ಪ್ರೇಸ್ ಅಂಡ್ ವರ್ಷಿಪ್ ಆಗಿ ಅಷ್ಟರಲ್ಲಿ ನಮಗೆ ನಿದ್ರೆ ಬಂದು ನಾವು ಬಿದ್ದೋಗ್ತಾ ಹೊಟ್ಟೆ ಹಸಿದ್ರು ಅವ್ರದ್ದು ಊಟ ಆಗೋರ್ಗೂ ನಮ್ದು ಊಟ ಆಗ್ತಿರಲ್ಲ. ಈ ಥರ ಎಲ್ಲ ಶಿ ಹ್ಯಾಡ್ ಅವರ್ ಓನ್ ಪ್ರಿನ್ಸಿಪಲ್ಸ್. ಸಮಟೈಮ್ಸ್ ಎಕ್ಸೆಂಟ್ರಿಸಮ್ಗೂ ಹೊಟ್ಟೋಗ್ಬಿಟ್ಟಿರೋದು, ಬಟ್ ಮಾರ್ಜಿನ್ ಕೊಡಬೇಕು, ಯಾಕಂದರೆ ತುಂಬ ಒಳ್ಳೆ ಬುದ್ಧಿಗಳು ತುಂಬಾ ಇತ್ತು. ಇದೆಲ್ಲ ಬಿಟ್ಬಿಡಬೇಕು ಕೆಲವು ವಿಷಯ. ಕ್ವೈಟ್ ಟೈಮ್ ವಿತ್ ಹರ್ ಲಾರ್ಡ್, ಶಿ ಸ್ಪೆಂಡ್ ಕ್ವೈಟ್ ಟೈಮ್ ವಿತ್ ಹರ್ ಲಾರ್ಡ್. ಗಾಡ್ ಕಾಲಿಂಗ್ ಅಂತ ಒಂದು ಪುಸ್ತಕ ಇಟ್ಕೊಂಡಿರೋರು, ಬ್ಲೂ ಬುಕ್, ನನಗೆ ಇನ್ನೊಂದು ಜ್ಞಾಪಕ ಇದೆ. ಶಿ ಹ್ಯಾಡ್ ಅ ಟ್ರೆಷರ್ ಆಫ್ ಬುಕ್ಸ್, ತುಂಬ ಓದ್ತಿದ್ರು, ತುಂಬ ಜ್ಞಾನಿ, ತುಂಬ ಪುಸ್ತಕಗಳು, ರಿಲಿಜಿಯಸ್ ಬುಕ್ಸ್ ತುಂಬ ಓದ್ತಿದ್ರು. ಇಂಡಿವಿಜುವಲ್ ಪ್ರೇಯರ್ಸು, ಫ್ಯಾಮಿಲಿ ಪ್ರೇಯರ್ಸು, ವಿ ಆಲ್ವೇಸ್ ಸಾ ಸ್ಪಿರಿಚುವಲ್ ಜರ್ನಲ್ಸು. ನಮ್ಮನೆಗೆ ಎಲ್ಲ ಥರ ಸ್ಪಿರಿಚುವಲ್ ಜರ್ನಲ್ಸು, ಜೀವಜಲ, IHC ಅವ್ರದ್ದು ಇನ್ನೊಂದು ಮತ್ತೊಂದು, ಬರೀ ರಿಲಿಜಿಯಸ್ ಪುಸ್ತಕಗಳೇ ಇರೋದು. ಆ್ಯಂಡ್ ಶೀಸ್ ಟು ರೀಡ್ ಇಟ್, ಸುಮ್ಮನೆ ಶೋಗಿಡ್ತಿರ್ಲಿಲ್ಲ. ಆ್ಯಂಡ್ ಬೈಬಲ್ ವಾಸ್ ಆಲ್ವೇಸ್ ಹರ್ ಫಸ್ಟ್ ಚಾಯ್ಸ್ ಆಫ್ ರೀಡಿಂಗ್ ಮೆಟೀರಿಯಲ್. ಬೈಬಲ್ ಮಾತ್ರ ಟಿಪ್ ಆಫ್ ಹರ್ ಟಂಗ್ ಇರ್ತಿತ್ತು. ಹರ್ ಪ್ರೇಯರ್ ಲಿಸ್ಟ್ಸ್ ವೇರ್ ವೇರಿಡ್. ಶಿ ಪ್ರೇಡ್ ಫಾರ್ ಎವ್ರಿ ಒನ್, ಇಂಟರ್ಸೆಷನ್ನಲ್ಲಿ ಶಿ ವಾಸ್ ವೆರಿ ಪವರ್ಫುಲ್. ಶಿ ಪ್ರೇಡ್ ಫಾರ್ ಹರ್ ಚಿಲ್ಡ್ರನ್, ಶಿ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಟು ಅವರ್ ಲೈಫ್ಸ್. ನಾನು ಯಾವಾಗಲೂ ಎಲ್ರಿಗೂ ಹೇಳ್ತೀನಿ, ನಮ್ಮ ಹಸ್ಬೆಂಡ್ಗೂ ಅದನ್ನೇ ಹೇಳ್ತಾ ಇರ್ತೀನಿ, ನಮ್ಮಮ್ಮ ಎಜುಕೇಷನ್ಗೆ ಭಾಳ ಪ್ರಾಮುಖ್ಯತೆ ಕೊಟ್ಟರು. ಶಿ ವಾಂಟೆಡ್ ಟು ಸಿ ಗ್ರ್ಯಾಜುಯೇಟ್ಸ್, ಡಬಲ್ ಗ್ರ್ಯಾಜುಯೇಟ್ಸ್, ಟ್ರಿಪಲ್ ಗ್ರ್ಯಾಜುಯೇಟ್ಸ್, ಫೋಬಲ್ಲು, ಫೈವ್ ಎಲ್ಲನೂ ನಾನು ಅವ್ರ ಕನಸನ್ನ ನೆರವೇರಿಸ್ಕೊಟ್ಟೆ. ನನ್ನ ತಂದೆ ಆಗಿನ ಕಾಲದ BSc ಆನರ್ಸ್ ಅಂತ ಫಿಲೋಮಿನಾಸ್ ಕಾಲೇಜಲ್ಲಿ, ಹಿ ವಾಸ್ ಅ ಸ್ಟೂಡೆಂಟ್ ಆಫ್ ದ ಫಿಲೋಮಿನಾಸ್ ಕಾಲೇಜ್. ಇದು ಆಗ BSc ಆನರ್ಸ್ ಅಂತ ಇರ್ತಿತ್ತು. ಅವರು ಓದಿದ್ದು ಝುವಾಲಜಿ, ಕೆಮಿಸ್ಟ್ರಿ, ಬಯಾಲಜಿ ಬುಕ್ಸ್ನ ಹಾಗೆ ಎತ್ತಿಟ್ಟಿದ್ರು ನಮ್ಮಮ್ಮ. ನನ್ನ ಮಕ್ಕಳು ಓದಬೇಕು, ನನ್ನ ಮಗಳು ಓದ್ತಾಳೆ, ಸೈನ್ಸ್ ಗ್ರ್ಯಾಜುಯೇಟ್ ಆಗ್ತಾಳೆ, ಓದ್ತಾಳೆ. ಐ ಡಿಡ್ ರೆಫರ್ ಹಿಸ್ ಬುಕ್ಸ್ ವೆನ್ ಐ ವಾಸ್ ಇನ್ BSc. ಸೊ ಶಿ ಹ್ಯಾಡ್ ಹರ್ ಓನ್ ವೇ ಆಫ್ ಡೀಲಿಂಗ್ ವಿತ್ ಥಿಂಗ್ಸ್. ನಾನು ಯಾವಾಗಲೂ ಹೇಳೋದು, ಎಜುಕೇಷನ್ಗೆ ತುಂಬ ಪ್ರೋತ್ಸಾಹ ಕೊಟ್ಟು ಹಠ ಮಾಡಿ ಹಿಂದೆ ಬಿದ್ದು ಇದು ಮಾಡು, MEd ಮಾಡು, ಅದು ಮಾಡು, ಇದು ಮಾಡು ಅಂತ ಮಾಡಿಸಿ ಅವ್ರು ಹಠ ಹಿಡಿದಿದ್ದೆಲ್ಲ ನನ್ನ ಜೀವನದ ಎಲ್ಲ ಹಂತದಲ್ಲೂ ಕಾರ್ಯಕ್ಕೆ ಬಂತು. ಆ್ಯಂಡ್ ವಿತ್ ಸೋ ಮೆನಿ ಡಿಗ್ರೀಸ್ ಅಟ್ ಮೈ ಡಿಸ್ಪೋಸಲ್ಸ್, ವಿತ್ ಅ ಡಾಕ್ಟರೇಟ್ ಅಟ್ ಮೈ ಡಿಸ್ಪೋಸಲ್ಸ್, ಟುಡೇ ಐ ಓ ಮೈ ಗ್ರ್ಯಾಟಿಟ್ಯೂಡ್ ಟು ಮೈ ಗ್ರೇಟ್ ಮದರ್ ಆನ್ ಮದರ್ಸ್ ಡೇ. NSC ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ, ಜೊತೆಗೆ ಫಿಯರ್ ಆ್ಯಂಡ್ ಲವ್ ಆಫ್ ದ ಲಾರ್ಡ್ ಕೊಟ್ಬಿಟ್ಟಿದ್ದಾರೆ. ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಬದುಕ್ತೀವಿ ಅಂತಾರೆ, ಧೈರ್ಯವಾಗಿ ಹೇಳ್ತಿರ್ತೀನಿ ನನ್ನ ಹಸ್ಬೆಂಡ್ಗೆ. NSC ಸರ್ಟಿಫಿಕೇಟ್ ಅಂದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟು, ನಮ್ಮ ಡಿಗ್ರಿ ಸರ್ಟಿಫಿಕೇಟ್ಸು, ಫುಲ್ ಅಕಾಡೆಮಿಕ್ ಬಂಡಲ್ಲೇ ಇದೆ. ಹೋಗಿ ಕೊಟ್ಟರೆ ಕೆಲಸ ಅಂತೂ ಗ್ಯಾರಂಟಿ ಎಲ್ಲ ಕಡೆ. ಈ ಕಡೆ ಫಿಯರ್ ಆ್ಯಂಡ್ ಲವ್ ಆಫ್ ದ ಲಾರ್ಡ್, ದೇವರ ಭಯವಿಜ್ಞಾನಕ್ಕೆ ಮೂಲ ದೇವರ ಪ್ರೀತಿ ಇದ್ದರೆ ಜೀವನ ನಡೆಯುತ್ತೆ. ಸೊ ಇದರಿಂದ ಶಿ ಥಾಟ್ ಅಸ್ ಎಥಿಕ್ಸ್ ಆ್ಯಂಡ್ ಮೊರ್ಯಾಲಿಟಿ, ಎಟಿಕೆಟ್, ಮ್ಯಾನರಿಸಮ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ನಾರ್ಮ್ಸು, ಡಿಸಿಪ್ಲಿನ್. ಡಿಸಿಪ್ಲಿನ್ನಲ್ಲಿ ಎತ್ತಿದ ಕೈ ಅದು ನನಗೂ ಬಂದ್ಬಿಟ್ಟಿದೆ. ಆ್ಯಂಡ್ ನಾನು ಶಾಲೆಯಲ್ಲೂ ಅಷ್ಟೇ, ಮನೆಯಲ್ಲೂ ಅಷ್ಟೇ, ಒಂದೊಂದು ಸರಿ ಹಿಟ್ಲರ್ ಪರ್ಫೆಕ್ಷನಿಸ್ಟಾಗಿ ಆಡೋಕ್ಕೆ ಹೋಗ್ತಾ ಇದ್ದೀನಿ, ಆಮೇಲೆ ನಾನೇ ನೋ ಮನೆ ಮನೆಯಾಗೇ ಇರಬೇಕು ಅಂದ್ಕೋತೀನಿ. ಆ್ಯಂಡ್ ಶಿ ವಾಸ್ ಅ ವಾರಿಯರ್, ಫೈಟರ್. ನಾನು ಹೇಳಿದ್ನಲ್ಲ, ನನಗೂ ಅದೇ ಬಂದಿರೋದು, ಹೋರಾಟನೇ ಜೀವನ. ಬಟ್ ನೆವರ್ ಶಿ ನೆವರ್ ಗೇವ್ ಅಪ್. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ, ಅದೇ ಅವರ ಮೋಟೋ, ಮಂತ್ರ. ನಮಗೂ ಅದನ್ನೇ ಹೇಳ್ಕೊಟ್ರು. ಸ್ಪಿರಿಚುವಲ್ ವಾರ್ಫೇರ್, ಅವರೇನು ಆರ್ಡಿನರಿ ವಾರ್ ಫೈಟ್ ಮಾಡಲಿಲ್ಲ ವಾರಿಯರ್ ಆಗಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ, ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ದುರಾತ್ಮಗಳ ಸೇನೆಯ ಮೇಲೆಯೂ ಹೋರಾಡುವವರಾಗಿದ್ದೇವೆ. ಆದ್ದರಿಂದ ದೇಹೋ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸ್ಕೊಳ್ಬೇಕು. ಅದನ್ನೇ ಧರಿಸ್ಕೊಂಡು ಅವ್ರು ಹೋರಾಡಿರೋದನ್ನ ನಾನು ನೋಡಿದ್ದೀನಿ. ಸತ್ಯವೆಂಬ ನಡುಕಟ್ಟು, ನೀತಿ ಎಂಬ ವಜ್ರಕೌಚ, ಸಮಾಧಾನದ ವಿಷಯವನ್ನು ಸಾರುವ ಕೆರಗಳು,
ನಂಬಿಕೆ ಎಂಬ ಗುರಾಣಿ ಶಿರಸ್ತ್ರಾಣ ರಕ್ಷಣೆ ಎಂಬ ಶಿರಸ್ತ್ರಾಣ ಇವನ್ನೆಲ್ಲ ಇಟ್ಕೊಂಡೆ ಅವರು ಹೋರಾಡಿರೋದು ಶಿ ಟ್ರೇನ್ಡ್ ಅಸ್ ಆಲ್ಸೋ ಇನ್ ದ ಸೇಮ್ ವೇ ಸಮಟೈಮ್ಸ್ ಶಿ ಓವರ್ ಡಿಡ್ ಇಟ್ ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ಸೇಯಿಂಗ್ ದಟ್ ಆ್ಯಂಡ್ ದಟ್ ಲೆಡ್ ಟು ಡಿವಿಯೇಷನ್ಸ್ ಎಟ್ ಟೈಮ್ಸ್ ಒಂದೊಂದ್ಸರಿ ನಮಗೂ ಜಿಡ್ಡು ಹಿಡಿದೋಗೋದು ಅಯ್ಯೋ ಅವ್ರ ಹಂಗು ಚಾಪೆ ಕೆಳಗೋದ್ರೆ ನಾವು ರಂಗೋಲಿ ಕೆಳಗೆ ಹೋಗೋಣ ಅಂತಿದ್ವಿ ಬಟ್ ಖಂಡಿತ ಯಾರು ಕೆಟ್ಟಿಲ್ಲ ಜೀವನ ಒಂದೊಂದು ಒತ್ತಾ ಓದಿತ್ತು ಅಷ್ಟೇ ವಿನ ನಾವು ವಿ ಆರ್ ಆನ್ ದ ರೈಟ್ ಪಾತ್ ಶಿ ಟಾಟ್ ಅಸ್ ಸಮ್ ಬೇಸಿಕ್ ಟಿನೀಟ್ಸ್ ಆ್ಯಂಡ್ ಸಮ್ ಜನರಲ್ ಲೈಫ್ ಪ್ರಿನ್ಸಿಪಲ್ಸ್ ಅನೇಕ ಪ್ರಾವರ್ಬ್ಸ್ಗಳ ಮೂಲಕ ಅನೇಕ ಸ್ಟೋರೀಸು ಅನೇಕ ಹಾಡುಗಳ ಮೂಲಕ ನಮ್ಮನ್ನು ಡ್ರಿಲ್ ಮಾಡಾಕ್ಬಿಡೋರು ಜನರಲ್ ಪ್ರಾವರ್ಬ್ಸು ಹೇಳೋರು ಸ್ಪಿರಿಚುವಲ್ ಕೋಟ್ಸು ಹೇಳೋರು ಪ್ರತಿಯೊಂದಕ್ಕೂ ಕಾಂಟೆಕ್ಸ್ಚುವಲ್ ಕೋಟ್ಸ್ ಬರ್ತಾ ಇತ್ತು ಹೊರಗಡೆ ಸಮಯವನ್ನು ಸುಮ್ಮನೆ ಕಳೆಯೋದೇ ಮಾನ್ಯವಾದದ್ದೆಂದು ಎಣಿಸಿರಿ ಆಮೇಲೆ ಜ್ಞಾನವಂತಳು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಜ್ಞಾನಹೀನಳು ತನ್ನ ಸ್ವಂತ ಕೈಯಿಂದ ಅದನ್ನು ಕೆಡವಿ ಬಿಡುವಳು ಈ ಕಡೆ ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ ನೈನ್ ಒಂದು ಹೊಲಿಗೆ ಇರುವಾಗಲೇ ಹೊಲಿದು ಬಿಟ್ಟರೆ 9 ಈಚ್ಕೊಂಡು ಆಗಲ್ಲ ಆಗಲ್ಲ ಸೊ ಯಾವುದನ್ನು ಮಾಡಬೇಕು ಫಸ್ಟು ಮಾಡಿಬಿಡಿ ಬಿಟ್ಕೊಂಡು ಹೋದರೆ ಅದು ದೊಡ್ಡದಾಗುತ್ತೆ ಪೈಲಪ್ ಆಗುತ್ತೆ ಆ್ಯಂಡ್ ಆಲ್ಸೋ ಪ್ರೊಕ್ರಾಸ್ಟಿನೇಷನ್ ಈಸ್ ದ ಥೀಪ್ ಆಫ್ ಟೈಮ್ ವಾಟ್ ಯು ಕ್ಯಾನ್ ಡೂ ಟುಡೇ ಡೂ ಇಟ್ ನೌ ನಾಳೆ ಎಂದು ಸುಮ್ಮನಿರಬೇಡ ಡೋಂಟ್ ವಾಟ್ ಯು ಡೂ ಇಟ್ ನೌ ವಾಟ್ ಯು ಕ್ಯಾನ್ ಡೂ ಟುಡೇ ಯು ಡೂ ಇಟ್ ರೈಟ್ ನೌ ಟುಡೇಗೆ ಹೋಗ್ಬೇಡ ಟುಮಾರೋ ಅನ್ಬೇಡ ಇವತ್ತೇ ಈಗಲೇ ಮಾಡು ಅಂತ ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಅಯ್ಯೋ ತುಂಬ ತುಂಬ ನನಗೂ ಬಾಯಿ ತುದಿಲಿದೆ ಎಲ್ಲ ವಿಷಯನೂ ನಾನು ಎಷ್ಟೋ ಸರಿ ಹೇಳ್ತಿರ್ತೀನಿ ಯಾರು ನನ್ನ ಸ್ನೇಹಿತರು ಕೇಳ್ತಾರೆ ಹೆಂಗೆ ನಿಂಗೆ ಇಷ್ಟೊಂದು ಬಾಯಿಗೆ ಬರುತ್ತೆ ಎಲ್ಲ ನಮ್ಮ ಮಮ್ಮಿ ಹೇಳ್ತಾ ಇದ್ರು ಅದೆಲ್ಲೆಲ್ಲೋ ರಿಜಿಸ್ಟರ್ ಆಗಿದೆ ನನಗೆ ಕರೆಕ್ಟಾಗಿ ಕಾಂಟೆಕ್ಸ್ಚುಯಲ್ ಆಗಿ ಬರುತ್ತೆ ಅಂತ ಆ್ಯಂಡ್ ಸೆಕ್ಯುಲರ್ ಬೋಧನೆಗಳು ಮಾಡ್ತಿದ್ರು ಸಂಡೇ ಸ್ಕೂಲ್ ಟೀಚರಾಗಿ ಉತ್ತಮ ಶಿಕ್ಷಕಿಯಾಗಿ ಟುಡೇ ಸೋ ಮೆನಿ ಹ್ಯಾವ್ ಎಷ್ಟು ಜನ ಸಿಗ್ತಾರೆ ನಿಮ್ಮ ತಾಯಿ ನಮ್ಮ ಸಂಡೇ ಸ್ಕೂಲ್ ಟೀಚರು ನಿಮ್ಮ ತಾಯಿ ನಮ್ಮ ಸಂಡೇ ಸ್ಕೂಲ್ ಟೀಚರು ಅವರು ಬಿತ್ತಿರೋ ಬೀಜ ಇವತ್ತು ನಾವು ಈ ಥರ ಇದ್ದೀವಿ ಅವ್ರು ಬಿತ್ತಿರೋ ಬೀಜದಿಂದ ನಾವು ಇಷ್ಟು ಇದಾಗಿದ್ದೀವಿ ಎಲ್ಲೆಲ್ಲೋ ಸಂಡೇ ಸ್ಕೂಲ್ ಟೀಚರ್ಸ್ ಇದ್ದಾರೆ ಅವ್ರು ಹೇಳ್ತಾರೆ ಸರ್ ಎಲ್ಲವೋ ಮೇಡಮ್ ನಮ್ಮ ಸಂಡೇ ಸ್ಕೂಲ್ ಟೀಚರು ಶಿ ವಾಸ್ ಸೋ ರಿಲಿಜಿಯಸ್ ಶಿ ವಾಸ್ ಸೋ ಪರ್ಫೆಕ್ಟ್ ಇನ್ ಹರ್ ಥಿಂಗ್ಸ್ ಆ್ಯಂಡ್ ಆಲ್ಸೋ ಬಿ ಬಿ ಎಸ್ ಟೀಚರ್ ಆಗಿ ತುಂಬ ಸೇವೆ ಮಾಡಿದ್ದಾರೆ ವೊಕೇಶನ್ ಬೈಬಲ್ ಸ್ಕೂಲಲ್ಲಿ ಮುಂಬೈಗೂ ಡೈರೆಕ್ಟರಾಗಿ ವಿ ಬಿ ಎಸ್ಗೆ ಕರೆಸಿದ್ರು ಆ್ಯಂಡ್ ವಿ ಹ್ಯಾವ್ ಇನ್ಹೆರಿಟೆಡ್ ಹರ್ ಜೀನ್ಸ್ ಟೀಚಿಂಗ್ ಒರೇಟ್ರಿ ಸ್ಕಿಲ್ಸ್ ಹರ್ ನಾಲೆಜ್ ಹರ್ ವಿಸ್ಡಮ್ ಶಿ ವಾಸ್ ಐಡೆಂಟಿಫೈಡ್ ಆಸ್ ಒನ್ ಆಫ್ ದ 10 ಇಂಟೆಲಿಜೆಂಟ್ ವಿಮೆನ್ ಆಫ್ ಮೈಸೂರು ಸಿಟಿ ಅಂತ ಪೊಲೀಸ್ ಅವ್ರದ್ದು ಒಂದು ಏನೋ ಒಂದು ಗ್ರೂಪ್ ಮಾಡಿದರು ರಕ್ಷಕರ ಇದರಿಂದ 10 ಇಂಟೆಲಿಜೆಂಟ್ ವಿಮೆನ್ ಶಿ ವಾಸ್ ಒನ್ ಆಫ್ ದೆಮ್ ಆ್ಯಂಡ್ ಐ ವಾಸ್ ಸೋ ಪ್ರೌಡ್ ಆ್ಯಂಡ್ ಶಿಕ್ಷಣ ರತ್ನ ಎಂಬ ಅವಾರ್ಡನ್ನು ಅವರು ಪಡ್ಕೊಂಡಿದ್ದರು ಆ್ಯಂಡ್ ಬರೀ ಸಮಾಜ ಸೇವೆ ಸಭಾ ಸೇವೆ ರಾಜಕೀಯದಲ್ಲಿ ಎತ್ತಿದ ಕೈಯಾಗಿ ಶಿ ವಾಸ್ ಅ 2-time ಕಾರ್ಪೊರೇಟರ್ ಆಲ್ಸೋ ನಾಮಿನೇಟೆಡ್ ಕಾರ್ಪೊರೇಟರ್ ಅವರ ಎಥಿಕ್ಸು ಅವರ ಮೊರ್ಯಾಲಿಟಿ ಅವರ ಸತ್ಯ ಧರ್ಮನ ನೋಡಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ವಾಸು ಅವರು ಅವರೆಲ್ಲ ಹೆಸರನ್ನ ಹೇಳಿ ಅ ವುಮನ್ ವಿತ್ ಇಂಟಗ್ರಿಟಿ ಕ್ಲೀನ್ ಹ್ಯಾಂಡ್ಸ್ ಇರೋ ಲೇಡಿ ಅವ್ರಿಗೆ ಕೊಡಿ ಅಂಥವ್ರಿಗೆ ಕೊಡಬೇಕು ಅಂತ ಅವ್ರಿಗೆ ಕೊಡಿಸಿದ್ರು ಕೊಟ್ಟಿದ್ರು ಸೊ ಅಂಥ ಮಹಾಮಾತೆಯ ಮಕ್ಕಳು ನಾವು ಏನೋ ಅವ್ರು ಕಲಿಸ್ಕೊಟ್ಟಿದ್ದ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ವಿ ಹ್ಯಾವ್ ಇಂಬೈಬ್ಡ್ ಗುಡ್ ದಿಸ್ ಇಸ್ ಅವರ್ ಹಿಸ್ಟ್ರಿ ದಿಸ್ ಇಸ್ ದ ಅಟ್ಮಾಸ್ಫಿಯರ್ ಆಫ್ ಅವರ್ ಹೌಸಸ್ ನಾವು ಬೆಳೆದು ಬಂದಂಥ ರೀತಿ ನಮ್ಮ ಇತಿಹಾಸ ನಮ್ಮ ಕುಟುಂಬದ ಇತಿಹಾಸ ನಾವು ನಮ್ಮ ಮಕ್ಕಳನ್ನು ಬೆಳೆಸುತ್ತಿರುವಂಥ ರೀತಿ ಆದರೆ ಅಗೇನ್ ಹೋರಾಟದ ಜೀವನದಲ್ಲಿ ಸೈತಾನ ಅವನ ಕಾರ್ಯ ಮಾಡ್ತಾನೆ ಇರ್ತಾನೆ ಹೆದರೋದಿಲ್ಲ ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಟು ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ ಆ್ಯಂಡ್ ಕ್ರೈಸ್ಟ್ ಇಸ್ ಅವರ್ ಇಂಡಿಕೇಟರ್ ಆ್ಯಂಡ್ 31 ಪ್ರಾವರ್ಬ್ಸ್ ಅದು ಒಂದು ಗೃಹಿಣಿ ಬಗ್ಗೆ ಹೇಳುತ್ತೆ ಜ್ಞಾನೋಕ್ತಿ 31 ಅಧ್ಯಾಯ ಗೃಹಿಣಿಯರು ಹೇಗಿರ್ತಾರೆ ಸ್ತ್ರೀಯರ ಬಗ್ಗೆ ಆನ್ ವಿಮೆನ್ಸ್ ಡೇ ಒಬ್ಬ ಸ್ತ್ರೀ ಹೇಗಿರಬೇಕು ಸ್ತ್ರೀ ಮಾತೇನೂ ಆಗಿರ್ತಾಳೆ ಸೊ ಅದನ್ನು ನಾವು ಒಂದು ತಾಯಿಗೂ ಹಾಕ್ಕೊಳ್ಬೋದು ದಯಮಾಡಿ ನಿಮಗೆ ಪುರುಸೋತಾದರೆ 31 ಅಧ್ಯಾಯ ಓದಿ ಲಾಸ್ಟ್ ಚಾಪ್ಟರ್ ಆಫ್ ಪ್ರಾವರ್ಬ್ಸ್ ಅದರಲ್ಲಿ ಒಂದು ಮಾತ್ರ ಇಂದು ಮದರ್ಸ್ ಡೇ ದಿನ ಹೇಳಕ್ಕೆ ಇಷ್ಟಪಡ್ತೀನಿ
ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಪತಿಯು ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು ಅಂತ ಇದೆ. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಅಂತ ಹೇಳಬೇಕಂತೆ. ಯು ಆರ್ ಬ್ಲೆಸ್ಸೆಡ್ ಮಾಮ್ ಅಂತ ಹೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ನೀವಿದ್ದೀರಾ ತಾಯಂದ್ರ? ಯೋಚಿಸಿ. ಆ್ಯಂಡ್ ಪತಿಯ ಹೃದಯ ಅವಳಲ್ಲಿ ಹರ್ಷಿಸಬೇಕು, ಜೊತೆಗೆ ಆತ ಕೂಡ ಹೇಳಬೇಕು, ಗುಣವತಿಯ ಸತಿಯ ಅನೇಕರನ್ನು ನೋಡಿದ್ದೀನಿ, ಆದರೆ ಅವರೆಲ್ಲರಿಗಿಂತ ನೀನೇ ಶ್ರೇಷ್ಠಳು ಅಂತ ಆ ತಾಯಂದಿರ ಸಾರಿ ಆ ಮಕ್ಕಳ ತಾಯಿಗೆ ಹೇಳಿದಾನ ತಂದೆ ಅನ್ನೋದನ್ನು ಯೋಚಿಸ್ಬೇಕು. ಸೊ ಇವೆರಡು ಬಾಟಮ್ ಲೈನಲ್ಲಿ ಒಬ್ಬ ತಾಯಿಗಿರಬೇಕಾದಂಥ ಗುಣಗಳು, ಒಬ್ಬ ತಾಯಿ ತನ್ನ ಮಕ್ಕಳನ್ನು ಬೆಳೆಸಬೇಕಾದಂಥ ರೀತಿ, ಆ ಮಕ್ಕಳು ಬೆಳೆಯಬೇಕಾದ ರೀತಿ, ದೇವರ ಭಯದಲ್ಲಿ ಉತ್ತಮ ಮೌಲ್ಯಗಳನ್ನು ಹೊಂದಿ ಮಕ್ಕಳನ್ನು ಸಮಾಜಕ್ಕೆ ಕೊಡಬೇಕು ಅಂದರೆ ತಾಯಿಯ ಪಾತ್ರ ಶ್ರೇಷ್ಠವಾದುದು. ಇಂದು ಅಂಥ ಮಹಾಮಾತೆಯರಿಗೆ, ಆ ತಾಯಂದರಿಗೆ ನನ್ನ ಶ್ರೇಷ್ಠ ನಮನಗಳು. ನಾನು ಎದ್ದು ನಿಂತು ಒಂದು ಸಲ್ಯೂಟ್ ಮಾಡಬೇಕು ಅಂದ್ಕೊಳ್ತಿದ್ದೀನಿ. ಐ ಸ್ಟ್ಯಾಂಡ್ ಅಪ್ ಆ್ಯಂಡ್ ಸಲ್ಯೂಟ್ ಟು ಆಲ್ ದ ಮದರ್ಸ್ ಇನ್ ಆ್ಯಂಡ್ ಅರೌಂಡ್ ದ ಗ್ಲೋಬ್. ದೇವರು ನಿಮ್ಮನ್ನೆಲ್ಲ ಹೇರಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮರಿಯಳೆಂಬ ಆ ಶ್ರೇಷ್ಠ ತಾಯಿಯ ಪುತ್ರನಾಗಿ ಆಕೆ ಬೆಳೆಸಿದ ಆ ಮೌಲ್ಯಗಳ ಅಡಿಯಲ್ಲಿ ಆ ಒಂದು ಗುಣವತಿಯಾದ ಆ ತಾಯಿ ಬೆಳೆಸಿದ ಬೆಳವಣಿಗೆಯಲ್ಲಿ ಬೆಳೆದ ಯೇಸು ಕ್ರಿಸ್ತನೇ ಸ್ವಾಮಿ, ನಾವು ಇಂದು ಮದರ್ಸ್ ಡೇಯನ್ನು ಪ್ರಪಂಚದಂತ ಆಚರಿಸುತ್ತಿದ್ದೇವೆ. ತಾಯಂದಿರಿಗೆ ನೀನು ಶ್ರೇಷ್ಠ ಜವಾಬ್ದಾರಿಯನ್ನು ಕೊಟ್ಟಿದ್ದಿ. ತಾಯಿತನ ಒಂದು ಆರ್ಡಿನರಿ ಟಾಸ್ಕ್ ಅಲ್ಲ, ಬರೀ ಗೃಹಕೃತ್ಯಗಳನ್ನು ಮಾಡಿಕೊಂಡು ನಿಭಾಯಿಸಿಕೊಂಡು ಹೋಗುವುದು ತಾಯಿತನವಲ್ಲ. ಅ ಮದರ್ ಹ್ಯಾಸ್ ಟು ಇನ್ವೆಸ್ಟ್ ಇನ್ ಹರ್ ಚೈಲ್ಡ್ಸ್ ಲೈಫ್. ಯಾವುದನ್ನು ಬಿತ್ತುತ್ತಾಳೋ ಮಕ್ಕಳ ಜೀವನದಲ್ಲಿ ಅದನ್ನೇ ಕೊಯ್ಯುತ್ತಾಳೆ ಎಂಬ ಸತ್ಯವನ್ನು ಎಲ್ಲ ತಾಯಂದಿರು ತಿಳಿದುಕೊಳ್ಳುವಂತೆ ಮಾಡು ಸ್ವಾಮಿ. ಅವಳು ಮಕ್ಕಳನ್ನು ಬೆಳೆಸುವ ರೀತಿ, ಅವರು ಮಾದರಿಯ ಮಕ್ಕಳಾಗಿ ಸಮಾಜಕ್ಕೆ ಉತ್ತಮ ಕೊಡುಗೆಗಳಾಗಿ, ಮುಖ್ಯವಾಗಿ ನಿನ್ನನ್ನು ಪ್ರೀತಿಸುವ ನಿನಗೆ ವಿಧೇಯರಾಗಿರುವ ಮಕ್ಕಳಾಗಿ ಬೆಳೆಯುವಂಥ ನಿಟ್ಟಿನಲ್ಲಿ ಎಲ್ಲ ತಾಯಂದಿರು ತನ್ನ ಕಾರ್ಯನಿರ್ವಹಣೆಯನ್ನು ಉತ್ತಮವಾಗಿ ಅಚ್ಚುಕಟ್ಟಾಗಿ ನೆರವೇರಿಸುವಂತೆ ಪವಿತ್ರಾತ್ಮನು ಸಹಾಯ ಮಾಡಲೆಂದು ಯೇಸುವಿನ ಸುಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರಿಯ ರಕ್ಷಕ. ಆಮೆನ್. ಹ್ಯಾವ್ ಅ ವಂಡರ್ಫುಲ್ ಡೇ. ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್. ಎಲ್ಲ ತಾಯಂದಿರಿಗೂ ಶುಭಕಾಮನೆಗಳು.